Hi, hello friends, welcome back to my channel. Ivattina vlog na shuru maartta idini. Snana maadkondu pooja ella maadi ready agidini. Urgent alli idini. Ivaga nan cousins na hutu kardide. Mane hutu kardide. So ella muttonu chicken ella tandittidini. Kottambri soppu pudina iruli sipe ellanu ready maadi tenginkayu turdu ittidini ella ready maadittidini. Adre maadak muncha ond swalpa devar pooja maadbidana. ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಯೂಶಲಿ ಈ ಥರ ನಾನ್ ವೆಜ್ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಮಾಡಲ್ಲ ನಾನು ಅಡುಗೆ ಆದ್ಮೇಲೆ ಸ್ನಾನ ಮಾಡ್ತೀನಿ ಬಟ್ ಪೂಜೆ ಮಾಡಬೇಕಿತ್ತಲ್ಲ ಇದೆಲ್ಲ ಮುಟ್ಟಾದ್ಮೇಲೆ ಮತ್ತೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಇವಾಗ ಶುರು ಮಾಡ್ತಿದ್ದೀನಿ ಪೂಜೆ ಆಯಿತು ನೋಡಿ ಟೈಮ್ ಆಲ್ರೆಡಿ 12:10 ಇದೆ ಮಟನ್ ಸಾರು ಚಿಕನ್ ಇದು ಚಿಲ್ಲಿ ಚಿಕನ್ನು ಮತ್ತು ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಆ್ಯಕ್ಚುಲಿ ಹೋಗಿ ಮಟನ್ ಎಲ್ಲ ತರಬೇಕಾದ್ರೆ ಲೇಟ್ ಆಗೋಯ್ತು ಹಾಗೆ ಬೀಡ ತೊಗೊಂಬರೋಣ ಅಂತ ಹೋಗ್ಬಿಟ್ಟು ಅಲ್ಲಿ ಇದ್ದಿದ್ದು ಲೇಟ್ ಆಯಿತು ನಿಶಾಂತ್ ಆಲ್ರೆಡಿ ಬರೋ ಟೈಮ್ ಆಯಿತು ಇನ್ನೇನು ಅವನು ಬಂದುಬಿಡ್ತಾನೆ ಅದಕ್ಕೆ ಬೇಗ ಬೇಗ ಅವಾಗ ಶುರು ಮಾಡ್ತೀನಿ ಬನ್ನಿ ಈರುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಟೊಮ್ಯಾಟೊ ಇದು ಎಲ್ಲ ಏನೇನು ಬೇಕು ಎಲ್ಲ ಹತ್ತತ್ರ ಇಟ್ಬಿಟ್ಟಿದ್ದೀನಿ ತೆಂಗಿನಕಾಯಿ ತುರಿದಿದ್ದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ತೊಳೆದು ಇದೆ ಇದ್ರದ್ದು ಸಿಪ್ಪೆ ಕೂಡ ಬಿಡಿಸಿ ಕಹಿ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಇದು ಮಸಾಲೆ ಡಬ್ಬಿ ಕೂಡ ಎರಡೂ ತೆಗ್ದಾಚೆ ಇಟ್ಬಿಟ್ಟೆ ಬೇಗ ಬೇಗ ಆಗಲಿ ಅಂತ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋಣ ಇವತ್ತು ಇದು ಮಾಡೋದು ಬೇಡ ರುಬ್ಕೊಳ್ಳೋದು ಬೇಡ ಅಂದ್ಬಿಟ್ಟು ತರಿಸಿದೆ ಇದು ಪಲಾವ್ ಎಲ್ಲ ಯೂಸ್ ಮಾಡೋದಕ್ಕೆ ಮತ್ತು ಇದು ಚಿಲ್ಲಿ ಚಿಕನ್ ಮಾಡೋದಕ್ಕೆ ಗ್ರೀನ್ ಚಿಲ್ಲಿ ನೋಡಿ ರೆಡಿ ಮಾಡಿಕೊಂಡು ಚಾಪಿಂಗ್ ಸಿಕ್ ಇದು ಕೂಡ ಇಲ್ಲ ಇಟ್ಕೊಂಬಿಟ್ಟಿದ್ದೀನಿ ಇವಾಗ ಮಟನ್ನು ಮತ್ತು ಇದು ಚಿಕನ್ನು ತೊಗೊಂಡು ಬಂದಿದೆ ಅದನ್ನು ಈಗ ತೊಳಿಬೇಕು ಮತ್ತು ಬೀಡ ಎಲ್ಲ ತೊಗೊಂಬಂದಿದೆ ಬೀಡ ಬೇಕು ಅಂತ ಎಲ್ಲ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತು ಇವಾಗ ಅಡುಗೆ ಶುರು ಮಾಡೋಣ ಬನ್ನಿ ಇವತ್ತು ಕೆಲಸದವ್ರು ಬರಲಿಲ್ಲ ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟು ತೊಂದರೆ ಆಯಿತು ಎಲ್ಲ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಇವಾಗ ಮಟನ್ ತೊಳೆದಿಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ತೀನಿ ಇವಾಗ ಒಂದೇ ಒಂದು ಈರುಳ್ಳಿ ಹಾಕ್ತೀನಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಕುಕ್ಕರ್ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತೀನಿ ಮಟನ್ ಸಾರಿಗೆ ಈ ಮೀಡಿಯಂ ಸೈಜ್ 5 liter ಕುಕ್ಕರ್ ತೊಗೊಳ್ಳೋಣ ಅಂತ ಮತ್ತು ಬಿರಿಯಾನಿ ಮಾಡಬೇಕಾದ್ರೆ ಕಾಣಿಸ್ತಾ ಇಲ್ಲ ಬಿರಿಯಾನಿ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಈಗ ಆಲ್ರೆಡಿ 12 ಆಗೋಯ್ತು ಆ್ಯಕ್ಚುಲಿ ಕೆಲಸ ಬಂದಿದ್ರೆ ನಂಗೆ ಇಷ್ಟು ಕಷ್ಟ ಆಗ್ತಿಲ್ಲ ಪಾತ್ರೆ ಎಲ್ಲ ತೊಳೆದು ನೆಲ ಎಲ್ಲ ಒರೆಸ್ಬಿಟ್ಟಿದ್ರೆ ಅಷ್ಟು ಇದಾಗ್ತಾ ಇರಲಿಲ್ಲ ಮತ್ತು ಬೀಡ ಉಡ್ಕೊಂಡು ಅಷ್ಟು ದೂರ ಹೋಗ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಬೀಡ ಇಲ್ಲದೆ ಹೋದ್ರೂ ಆಗ್ತಿತ್ತು ಬೀಡ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ನೋಡಿದೆ ಈ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ತೀನಿ ಎಣ್ಣೆಗೆ ಮಟನ್ ಹಾಕ್ತಿದ್ದೀನಿ ಈರುಳ್ಳಿ ಬೆಂದಾಯಿತು ಆ್ಯಕ್ಚುಲಿ ನಿಶಾಂತ್ ಸ್ಕೂಲಿಂದ ಕಾಲ್ ಬಂದಿತ್ತು ಅವನು ವಾಮಿಟ್ ಮಾಡ್ಕೊಂಬಿಟ್ಟಿದ್ದಂತೆ ಮತ್ತು ನಾಳೆ ಸ್ಕೂಲ್ ಡೇ ಇದೆ ಅದಕ್ಕೆ ಅವರು ರಿಮೈಂಡ್ ಮಾಡೋಕ್ಕೆ ಕಾಲ್ ಮಾಡಿದರು ಮತ್ತು ಅವ್ನು ವಾಮಿಟ್ ಮಾಡಿದ್ದೆ ಊಟ ಮಾಡೋಕ್ಕೆ ಆಗಲಿಲ್ಲ ಅವನು ಅಂತ ಹೇಳಿದ್ರು ಸೊ ಇವಾಗ ಮಟನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತೆ ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ಪೂನಷ್ಟು ಎರಡು ಈರುಳ್ಳಿ ಹಾಕ್ಕೊಳ್ತೀನಿ ನೋಡಿ ಮಟನ್ ಬೇಯಕ್ಕಿಟ್ಟಿದ್ದೀನಿ ಮತ್ತು ಇದು ಈರುಳ್ಳಿ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕಿದ್ದೀನಿ ನೋಡಿ ಸ್ವಲ್ಪ ಇದು ಒಂದೇ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಅಷ್ಟೇ ಮಸಾಲೆಗೆ ಬೇಕಷ್ಟು ಒಂದಿಷ್ಟು ಕೊತ್ತಂಬರಿ ಹಾಕ್ತೀನಿ ಒಂದಿಷ್ಟು ಪುದೀನ ಹಾಕ್ತೀನಿ ಓಕೆನಾ ಆಮೇಲೆ ಇದನ್ನ ಎಣ್ಣೆನಲ್ಲಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಅಷ್ಟೇ ನಿಶಾಂತ್ ಬಂದಾಯಿತು ಒಂದು ಮಗು ಆಮೇಲೆ ಒಂದಿಷ್ಟು ಲವಂಗ ಹಾಕ್ತೀನಿ ಇನ್ನೊಂದು ಚೂರು ಸಕ್ಕರೆ ಹಾಕ್ತೀನಿ ಫಸ್ಟು ತೆಂಗಿನಕಾಯಿ ಹಾಕ್ಕೊಂಬಿಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟಕ್ಕೆ
ಸ್ವಲ್ಪ ಇದ ಅಲ್ಲಿ ಅರಿಶಿನ ಪುಡಿ, ಆಮೇಲೆ ಧನಿಯಾ ಪುಡಿ ಜಾಸ್ತಿ ಹಾಕ್ತೀನಿ, ಒಂದು 3 ಸ್ಪೂನ್ ಹಾಕಿದ್ದೀನಿ, 4 ಸ್ಪೂನ್ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ, ಒಂದು 1/2 ಸ್ಪೂನ್ ಅಷ್ಟು. ಆಮೇಲೆ ಅಚ್ಚಕಾಲ ಪುಡಿ ಒಂದು 2 ಸ್ಪೂನ್ ಹಾಕ್ತೀನಿ. ಫ್ರೆಂಡ್ಸ್ ಒಂದಿಷ್ಟು ಹಾಕ್ತೀನಿ ಸಾಕು, ಟೇಸ್ಟ್ ಸಿಗುತ್ತೆ ಅಂದ್ಬಿಟ್ಟು. ಬೇಳೆ ಸಾರು ಪುಡಿ, ಈಗ ನಾನು ವೆಜ್ ಸಾರು ಯೂಸ್ ಮಾಡೋದು ಮಾಡ್ತೀನಿ. ಹಿಂಗೆ ಇವಾಗ ಮಸಾಲೆ ಹಾಕೋಣ. ಇಲ್ಲ ಕಂದ್ರ ಊಟಕ್ಕೆ ಬರ್ತಾರಷ್ಟೆ. ನೋಡಿ ಒಂದಿಷ್ಟು ಕಲ್ಲು ಹಾಕ್ತೀನಿ, ಕುದ್ದಿದೆ, ನೋಡ್ಕೊಂಡು ಹಾಕ್ಬೇಕು. ಕೆಲವರು ಸ್ವಲ್ಪ ಸಾರು ಗಟ್ಟಿ ಇರೋದು ಇಷ್ಟಪಡ್ತಾರೆ, ಇನ್ನು ಕೆಲವರು ಸ್ವಲ್ಪ ತೆಳು ಇಷ್ಟಪಡ್ತಾರೆ. ನಾವು ಸ್ವಲ್ಪ ಮೀಡಿಯಮ್ಮೆ ಅಂತ, ಏನು ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರಿನಂಗೆ ಇದ್ರಂತೂ ಇದ್ದಿದ್ದು ಇಷ್ಟ ಆಗಲ್ಲ. ಇವಾಗ ಸ್ವಲ್ಪ ನೀರಿನಂಗೆ ಕಾಣಿಸ್ತಾ ಇದೆಯಲ್ಲ, ಬಟ್ ಬೆಂದಾದ್ಮೇಲೆ ಕೂಗೆಲ್ಲ ಆದಮೇಲೆ ಸ್ವಲ್ಪ ನೀರು ಹಿಂಗುತ್ತೆ, ಸಾರು ಗಟ್ಟಿ ಬರುತ್ತೆ. ನೋಡಿ ನೀರಿನಂಗೆ ಕಾಣಿಸ್ತದೆ, ಬಟ್ ಆಮೇಲೆ ಸರಿ ಹೋಗುತ್ತೆ. ಇವಾಗ ಕುದೀತಾ ಇದೆಯಲ್ಲ ಇದನ್ನ, ಇವಾಗ ಸ್ಟವ್ ನನಗೆ ಬೇಕು, ಖಾಲಿ ಇಲ್ಲ, ಸೊ ಹಾಗಾಗಿ ಸಣ್ಣ ಇದರಲ್ಲಿ ಇಡ್ತೀನಿ ನಾನು. ಆಮೇಲೆ ಈಗ ಪುದೀನ,
ಇವಾಗ ಆಲ್ಮೋಸ್ಟ್ 1 ಗಂಟೆ ಆಗಿದೆ, ಅಡುಗೆ ಎಲ್ಲ ಮುಗ್ದಿದೆ, ತೋರಿಸಿನ ಬನ್ನಿ. ನನಗೆ ಕೂದಲು ಒಣಗಿಸ್ಕೊಂಬಿಟ್ಟು ಇವಾಗ ಸ್ವಲ್ಪ ಎಡಪ್ ನೋಡಿ ಸಾರು ಆಗಿದೆ. ಸುಮ್ಮನೆ ಲೈಟಾಗಿ ಕುದಿಯೋಕ್ಕಿಟ್ಟಿದ್ದೀನಿ ಗಟ್ಟಿ ಆಗಲಿ ಅಂತ. ಆಮೇಲೆ ಚಿಲ್ಲಿ ಚಿಕನ್ ರೆಡಿ ಇದೆ, ಆಮೇಲೆ ಬಿರಿಯಾನಿ ಕೂಗಿದೆ, ಅದನ್ನು ಆಮೇಲೆ ರಿಲೀಸ್ ಆದಮೇಲೆ ಒಂದು ಸತಿ ಲೈಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಲ್ಲ ಹೆಚ್ಚಿಟ್ಟಿದ್ದೀನಿ, ಆಮೇಲೆ ಸಲಾಡ್ ಹೆಚ್ಚಿಟ್ಟಿದ್ದೀನಿ, ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ. ವೈಟ್ ರೈಸ್ ಒಂದು ಇಡಬೇಕು, ವೈಟ್ ರೈಸ್ ಒಂದು ಇಡಬೇಕು ಅಷ್ಟೇ. ಮಿಕ್ಕಿದೆಲ್ಲ ಆಗಿದೆ, ಇವಾಗ ಸ್ವಲ್ಪ ಕೂದಲು ಒಣಗಿಸ್ಕೊಂಬಿಟ್ಟು ಆಮೇಲೆ ಅಡುಗೆ ಮನೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ, ಮತ್ತು ಆಮೇಲೆ ಸಿಗ್ತೀನಿ. ಎಲ್ಲ ಹೋಗಾದ್ಮೇಲೆ ಸಿಗ್ತೀನಿ. ಮತ್ತೆ ನಿಶಾ ಅಂತು ಪಾಪು ಬಂದಿದ್ದಾನೆ. ಇವಾಗ ಅನ್ನಕ್ಕಿಟ್ಟೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ಫುಲ್ಲು ಬೆನ್ನೋತಾ ಇತ್ತು, ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡವ್ರು ಯಾರೂ ಇನ್ನೂ ಬಂದಿಲ್ಲ. ಇನ್ನೇನು 10 ನಿಮಿಷ ಬರ್ತಾರಂತ, ಒಂದು ಕಾಲ ಆಯ್ತಾಗಲೇ. ಇವಾಗ ಬರ್ತಾರಂತೆ ಇನ್ನೊಂದು 10 ನಿಮಿಷ, ಮೋಸ್ಟ್ಲಿ 1:30 ಆಗುತ್ತೆ ನಾವು ಬರೋದು. ಬಂದ ತಕ್ಷಣ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ನಮ್ಮ ನಿಶಾಂತ್ ಪಾಪುಗೂ ಊಟ ಮಾಡಿಸ್ಬಿಟ್ಟು ಆಮೇಲೆ ಪರಿಣಿತ ಅಷ್ಟಲ್ಲಿ ಬರ್ತಾಳೆ, ಅವಳು ಕರ್ಕೊಂಬರ್ಬೇಕು.